ಫ್ರೆಂಡ್ಸ್, ನಾನ್ ಶೀತಲ್ ನಮ್ ಟೆಕ್ ಸುದ್ದಿಯಿಂದ. ಇವತ್ತಿನ ಮೊದಲನೇ ಸುದ್ದಿ ವಿಷಯ ಬಿಟ್ಕಾಯಿನ್ ಬಿಟ್ಕಾಯಿನ್ ಬಿಟ್ಕಾಯಿನ್. ನೀವೆಲ್ಲ ಇದನ್ನ ನ್ಯೂಸ್ ನಲ್ಲಿ ನ್ಯೂಸ್ ಪೇಪರ್ ಗಳಲ್ಲಿ ನೋಡಿರ್ಬೋದು. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಒಳ್ಳೆ ಐಡಿಯಾ ಇರುತ್ತೆ, ಕೆಲವರಿಗೆ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು. ಆದ್ರೂ ಎಲ್ಲರೂ ಇದನ್ನ ಕೇಳಿರ್ತಾರೆ. ಈ ಬಿಟ್ಕಾಯಿನ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಕ್ರಿಪ್ಟೋ ಕರೆನ್ಸಿ ಆಗಿದೆ. ಇತ್ತೀಚಿನ ಸುದ್ದಿ ಪ್ರಕಾರ ರಿಲಯನ್ಸ್ ಜಿಯೋ ತನ್ನದೇ ಆದ ಕ್ರಿಪ್ಟೋ ಕರೆನ್ಸಿಯನ್ನ ಶುರು ಮಾಡಲಿದೆ. ತಗೊಳ್ರಪ್ಪ, ಇಲ್ಲೂ ಜಿಯೋದೇ ಹವ. ಅದಕ್ಕೆ ನಾಮಕರಣ ಕೂಡ ಆಗಿದೆ, ಜಿಯೋ ಕಾಯಿನ್ ಅಂತೆ. ಇದನ್ನ ಶುರು ಮಾಡಲು 50 ಜನರ ಟೀಮ್ ರೆಡಿ ಆಗಿದೆಯಂತೆ. ಇದನ್ನ ಲೀಡ್ ಮಾಡೋದು ಅಂಬಾನಿಯವರ ಮೊದಲನೇ ಪುತ್ರ ಆಕಾಶ್ ಅಂತೆ. ಅಂತೆ ಕಂತೆಗಳು ಹೀಗೆ ಸುಳ್ದಾಡ್ತಾ ಇದೆ. ವಾಸ್ತವಕ್ಕಾಗಿ ನಾವು ಕಾದು ನೋಡೋಣ. ನಮ್ ಟೆಕ್ ಸುದ್ದಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇಂದೇ ಮಾಡಿ ದಿನದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿರಿ. ಎರಡನೇ ಸುದ್ದಿ ವಿಷಯ ಗೋಪ್ರೋ. ನಿಮ್ಮಲ್ಲಿ ಕ್ಯಾಮರಾ ಕ್ರೇಜ್ ಇರೋರಿಗೆ ಗೊತ್ತಿರಬಹುದು, ಒಂದು ಒಳ್ಳೆ ಆಕ್ಷನ್ ಕ್ಯಾಮರಾದ ಬ್ರ್ಯಾಂಡ್ ಇದು. ಇವರು ತನ್ನ ಫ್ಲಾಗ್ಶಿಪ್ ಕ್ಯಾಮರಾದ ಹೀರೋ 6 ಬ್ಲ್ಯಾಕ್ ನ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ. ಮೊದಲು 45,000 ಸಿಗ್ತಾ ಇದ್ದ ಈ ಕ್ಯಾಮರಾ ಈಗ 37,000 ಸಿಗ್ತಾ ಇದೆ. ಆಕ್ಷನ್ ಕ್ಯಾಮರಾ ತಗೊಳ್ಬೇಕು ಅನ್ಕೊಂಡಿರೋರೆಲ್ಲ ಹೋಗ್ರಪ್ಪ, ಆಫರ್ ಮುಗಿಯೋ ಮುಂಚೆ ಒಂದನ್ನ ತಗೊಂಡಿಟ್ಕೊಳ್ಳಿ. ಮೂರನೇ ಸುದ್ದಿ ವಿಷಯ, ಎಲ್ಲರೂ ಜಿಯೋ ಹಿಂದೆ ಹೋಗಕ್ಕೆ ಶುರು ಮಾಡಿದಾಗಿಂದ ಬೇರೆ ಎಲ್ಲಾ ಟೆಲಿಕಾಂ ಆಪರೇಟರ್ ಕಂಪ್ನಿಗಳ ಬೆಳವಣಿಗೆ ಗ್ರಾಫ್ ಬೆಂಗಳೂರಿನ ರಸ್ತೆಗಳ ತರ ಆಗ್ಬಿಟ್ಟಿದೆ. ಯಾವಾಗ ಜಿಯೋ ಹೊಂಡ ತೋಡತ್ತೋ ಗೊತ್ತಿಲ್ಲ, ಎಲ್ಲರೂ ಹೋಗಿ ಅಲ್ಲೇ ಬೀಳ್ತಾರೆ ಅನ್ನೋ ಭಯದಲ್ಲೇ ಬದುಕ್ತಾ ಇದಾವೆ. ಹಾಗೆ ತಮ್ ಕಡೆ ಸೆಳೆಯಕ್ಕೆ ಹೊಂಡದ ಸುತ್ತ ಅವೇರ್ನೆಸ್ ಹುಟ್ಟಿಸಲು ಬಿಡಿಸುವ ಚಿತ್ರಗಾರರ ತರ ಇವರು ಹೊಸ ಹೊಸ ಪ್ಲಾನ್ ಗಳನ್ನ ಆಗಾಗ ಬಿಡ್ತಾ ಇರ್ತಾರೆ. ಈಗ ಏರ್ಟೆಲ್ ಅಮೆಜಾನ್ ಪ್ರೈಮ್ ನೊಂದಿಗೆ ಸೇರಿ ಒಂದು ಹೊಸ ಆಫರ್ ಅನ್ನ ಹೊರತಂದಿದೆ. ನಾವೆಲ್ಲ ಸಿನಿಮಾ ಸೀರಿಯಲ್ ಗಳ ಪ್ರೇಮಿಗಳು ಅಂತ ಗೊತ್ತಾಗಿ ಈ ಆಫರ್ ನ ಹೊರತಂದಿದೆ. ಏರ್ಟೆಲ್ ನ 499 ಪ್ಲಾನ್ ಅಥವಾ ಹೆಚ್ಚಿನ ಮೌಲ್ಯದ ಪ್ಲಾನ್ ಗಳಿರುವ ಪೋಸ್ಟ್ ಪೇಯ್ಡ್ ಯೂಸರ್ಸ್ ಗಳಿಗೆ ಅಮೆಜಾನ್ ಪ್ರೈಮ್ ನ 1 ವರ್ಷದ ಫ್ರೀ ಮೆಂಬರ್ಶಿಪ್ ಸಿಗ್ತಾ ಇದೆ. ನಾರ್ಮಲ್ ಆಗಿ 999 ರೂಪಾಯಿಗಳನ್ನ ಕೊಟ್ಟು ಮೆಂಬರ್ಶಿಪ್ ತಗೊಳ್ಬೇಕು. ಈ ಹೊಸ ಆಫರ್ ನಿಂದ ಏರ್ಟೆಲ್ ಬಳಕೆದಾರರಿಗೆ ಫ್ರೀ ಆಗಿ ಲಭ್ಯವಾಗಲಿದೆ. ಈ ಹೊಸ ಪ್ಲಾನ್ ಚಿತ್ರಗಾರರ ಅವೇರ್ನೆಸ್ ಚಿತ್ರದಂತಾಗಿ ಜಿಯೋನ ಹೊಂಡದಲ್ಲಿ ಬೀಳದೆ ಇವರ ಬಳಿ ಕಳಿಸುತ್ತೋ ಏನಾಗತ್ತೋ ಅಂತ ಕಾದ್ ನೋಡಬೇಕಾಗಿದೆ. ಅಕಸ್ಮಾತ್ ನಿಮ್ಮಲ್ಲಿ 499 ಅಥವಾ ಅದಕ್ಕಿಂತ ಹೆಚ್ಚಿನ ಏರ್ಟೆಲ್ ಪೋಸ್ಟ್ ಪೇಯ್ಡ್ ಪ್ಲಾನ್ ಇದ್ದಲ್ಲಿ ಹೇಗೆ ಈ ಆಫರ್ ನ ಅವೇಲ್ ಮಾಡೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲಿಗೆ ಏರ್ಟೆಲ್ ಟಿವಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಿ. ಅಲ್ಲಿ ಅಮೆಜಾನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅಲ್ಲಿ ನೀವು ನಿಮ್ಮ ಅಮೆಜಾನ್ ಅಕೌಂಟ್ ನಿಂದ ಸೈನ್ ಅಪ್ ಮಾಡಬೇಕು. ಇಷ್ಟ ಮಾಡಿದ್ರೆ ನಿಮ್ ಕೆಲಸ ಮುಗೀತು, 1 ವರ್ಷದ ತನಕ ಫ್ರೀ ಅಮೆಜಾನ್ ಪ್ರೈಮ್ ನ ಯೂಸ್ ಮಾಡ್ಕೊಳ್ಬಹುದು. ನಾಲ್ಕನೇ ಸುದ್ದಿ ವಿಷಯ ಒನ್ ಪ್ಲಸ್ ಮೊಬೈಲ್ ನ ಬಗ್ಗೆ. ಅಯ್ಯೋ ಬಿಡಿ, ಈ ಫೋನ್ ನ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು. ಆ ಸ್ಪೀಡು, ಆ ಸ್ಲಿಮ್ ಸ್ಕ್ರೀನು, ಆ ಕ್ಯಾಮರಾ, ಅಬ್ಬಬ್ಬಾ, 1+5T ಅಂತೂ ಮೋಡಿ ಮಾಡ್ಬಿಟ್ಟಿದೆ ನನ್ನ. ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಲ್ವಾ, ಅದ್ರದ್ದು ಮೇಲಿನ ಕಾರ್ಡ್ ಕ್ಲಿಕ್ ಮಾಡಿಕೊಂಡು ನೋಡಿಲ್ಲ ಅಂದ್ರೆ ನೋಡಿ. 1+5T ಹೀಗಿರ್ಬೇಕಾದ್ರೆ 1+ ನ ಸಿಇಒ ಖುದ್ದಾಗಿ ಹೇಳಿದ್ದಾರೆ, ಜೂನ್ ಜುಲೈ ತಿಂಗಳ ಆಸ್ಪಾಸ್ನಲ್ಲಿ ಇವರ ಫ್ಲಾಗ್ಶಿಪ್ ನ ಇನ್ನೊಂದು ಫೋನ್ 1+6 ನ ರಿಲೀಸ್ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಸ್ನಾಪ್ ಡ್ರ್ಯಾಗನ್ 845 ಪ್ರೊಸೆಸರ್ ಇದೆ ಅಂತೆ. ಅದಿನ್ನೆಷ್ಟು ಚೆನ್ನಾಗಿರ್ಬೋದು. ನಂತರ ನೀವು ಇದರ ಫ್ಯಾನ್ ಆಗಿದ್ರೆ ಬೇಗ ಜುಲೈ ಆಗ್ಲಪ್ಪ ಅಂತ ಕಮೆಂಟ್ ಮಾಡಿ. ಐದನೇ ಸುದ್ದಿ ವಿಷಯ, ಬೇಕಂತಲೋ ಅಥವಾ ನಿಜವಾಗ್ಲೋ ಗೊತ್ತಿಲ್ಲ, ಆದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S9 ನ ರೀಟೇಲ್ ಬಾಕ್ಸ್ ನ ಪಿಕ್ಚರ್ ಲೀಕ್ ಆಗಿದೆ. ಸಾಲ್ದೇನೆ, ಅದರ ಮೇಲೆ ಸ್ಪೆಸಿಫಿಕೇಶನ್ ಹಾಗೂ ಫೀಚರ್ಸ್ ಕೂಡ ಇದೆ. ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆಯಲ್ಲ ಇದೆ ಇಮೇಜ್. ನಂಗೊತ್ತು ನೀವೆಲ್ಲ ಯಾರ್ ಓದ್ತಾರಪ್ಪ ಇದನ್ನ ಅಂತ ಅನ್ಕೊಳ್ತಾ ಇರ್ಬೋದು, ಏನು ಯೋಚನೆ ಮಾಡಬೇಡಿ, ನಾನೇ ಓದ್ ಹೇಳ್ತೀನಿ. ಇದಕ್ಕೆ 5.8 ಇಂಚ್ ಕ್ವಾಡ್ HD ಸ್ಕ್ರೀನ್, 12 MP ಡ್ಯುಯಲ್ ಪಿಕ್ಸೆಲ್ ಇರುವ ಕ್ಯಾಮರಾ, 4GB ರ್ಯಾಮ್, 64GB ಸ್ಟೋರೇಜ್, 8 MP ಸೆಲ್ಫಿ ಕ್ಯಾಮರಾ, IP68 ವಾಟರ್ ರೆಸಿಸ್ಟೆಂಟ್, ಐರಿಸ್ ಸ್ಕ್ಯಾನರ್ ಕೂಡ ಇದೆ. ಇದು ಎಷ್ಟು ನಿಜ ಅಂತ ರಿಲೀಸ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ. ಫೇಸ್ಬುಕ್ ಪೇಜ್ ಅನ್ನ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ.